ಅದು ನಮ್ಮ ಸೌಭಾಗ್ಯ. ಅವರೆಲ್ಲರ ಬೆಂಬಲ ಸಹಕಾರದೊಂದಿಗೆ 100 ಕ್ಕೆ 100 150 ಕ್ಷೇತ್ರಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲಬೇಕು ಅಂತ ಸಂಕಲ್ಪದ ಮುಂದೆ ಹೊರಟಿದ್ದೇವೆ, ಅದರಲ್ಲಿ ಯಶಸ್ವಿ ಆಗ್ತೇವೆ ಅಂತ ಸಂಪೂರ್ಣ ವಿಶ್ವಾಸ. ನಿನ್ನೆ ಹುಬ್ಬಳ್ಳಿನಲ್ಲಿ ರಾತ್ರಿ ಗಲಾಟೆ ಆಗಿದೆ ಸರ್. ಒಂದು ಪೋಸ್ಟ್ ಮೆಕ್ಕಾ ಮಸೀದಿ ಮೇಲೆ ಕೇಸರಿ ಧ್ವಜ ಹಾರಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ ಅದೊಂದು ಎಡಿಟೆಡ್ ಪೋಸ್ಟ್, ಅದು ಎಡಿಟ್ ಮಾಡಿದಂಥ ಪೋಸ್ಟು. ಅಷ್ಟಕ್ಕೆ ನಿನ್ನೆ ರಾತ್ರಿ ತುಂಬ ಜನ ಮುಸ್ಲಿಮ್ ಅವರು ಕಿಡಿಗೇಡಿಗಳೆಲ್ಲ ಸೇರಿಕೊಂಡು ದಾಂಧಲೆ ಮಾಡಿದ್ದಾರೆ, ದೇವಸ್ಥಾನ ಕಲ್ಲಿಸ್ತಿದ್ದಾರೆ, ಆಸ್ಪತ್ರೆ ಕಲ್ಲಿಸ್ತಿದ್ದಾರೆ, ಪೊಲೀಸ್ ವಾಹನ ಜಖ ಮಾಡಿದ್ದಾರೆ, ಇದೆಲ್ಲ ಆಗ್ತಾ ಇದೆ ಸರ್. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ನಿಜವಾಗೂ ಯಾರು ಅಪರಾಧಿಗಳಿದ್ದಾರೆ ಈಗಾಗಲೇ ಬಂಧಿಸಿದ್ದೇವೆ, ಇನ್ನೂ ಕೆಲವು ಅಪರಾಧಿಗಳನ್ನ ಬಂಧಿಸಿ ಸೂಕ್ತವಾದ ಕ್ರಮ ತಗೊಳ್ಬೇಕು. ಯಾರೇ ಮಾಡಲಿ, ಅವರು ಹಿಂದೂ ಮುಸ್ಲಿಂ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ತಪ್ಪು ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ರೀತಿ ನಮ್ಮ ರಾಜ್ಯದಲ್ಲಿ ಪುನರಾವರ್ತನೆ ಆಗೋದನ್ನು ಯಾರು ಸಹಿಸೋದಿಲ್ಲ. ಅದು ಹುಬ್ಬಳ್ಳಿ ಅಂತ ಮಹಾನಗರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ತುಂಬ ನೋವು ತರುವಂಥ ಸಂಗತಿ. ಅದರ ಮೇಲೆ ಸೂಕ್ತವಾದ ಕ್ರಮ. ನೀವು CM ಆಗಿದ್ದಾಗ ಇದೆಲ್ಲ ಆಗ್ತಿರಲಿಲ್ಲ ಅನ್ನೋದು ಸಾಮಾನ್ಯ ಭಾವನೆ, ಜನರ ಭಾವನೆ, ಸಾಮರಸ್ಯ ಇತ್ತು ಅಂತ. ಯಾರು ಮುಖ್ಯಮಂತ್ರಿ ಆಗಿದ್ದಾಗ ಅನ್ನೋದೆಲ್ಲ ವಿಶೇಷವಾದ ಸಂದರ್ಭದಿಂದ ಈ ಕೆಲಸಗಳಾಗಿದೆ. ಅದನ್ನು ತಡೆಯೋದಕ್ಕೆ ಏನ್ಬೇಕೋ ಎಲ್ಲ ಪ್ರಯತ್ನ. ಏನು ಆಗ್ತಿಲ್ಲ ಅಂತ ಸರ್, ಸರ್ಕಾರ ವಿಫಲ ಆಗಿದೆ, ಗೃಹ ಇಲಾಖೆ ವಿಫಲ ಆಗಿದೆ ಅಂತ.